ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಯಾವ ಯಾವ ರಾಜ್ಯಗಳು ವಿಧಾನ ಪರಿಷತ್ತನ್ನು ಒಳಗೊಂಡಿವೆ ಎಂಬುದನ್ನು ನೆನಪಿಟ್ಟುಕೊಳ್ಳಲು ಒಂದು ಮುಖ್ಯವಾದ ಟ್ರಿಕ್ ಅನ್ನು ತಿಳಿದುಕೊಳ್ಳಲಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ಶಾಸಕಾಂಗದ ಬಗ್ಗೆ ಕೆಲವೊಂದು ಮುಖ್ಯವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರಾಜ್ಯ ಶಾಸಕಾಂಗವು ರಾಜ್ಯಪಾಲರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಒಳಗೊಂಡಿರುತ್ತದೆ. ಭಾರತವು 29 ರಾಜ್ಯಗಳನ್ನು ಒಳಗೊಂಡಿದೆ. ಅದರಲ್ಲಿ 22 ರಾಜ್ಯಗಳು ಏಕಸದನ ಪದ್ಧತಿಯನ್ನು ಅನುಸರಿಸುತ್ತವೆ. ಏಕಸದನ ಪದ್ಧತಿ ಎಂದರೆ ಯಾವ ರಾಜ್ಯವು ಕೇವಲ ವಿಧಾನಸಭೆಯನ್ನು ಮಾತ್ರ ಹೊಂದಿರುತ್ತದೋ ಆ ರಾಜ್ಯಕ್ಕೆ ಏಕಸದನ ಹೊಂದಿರುವಂತಹ ರಾಜ್ಯ ಎಂದು ಕರೆಯಲಾಗುತ್ತದೆ. ಹಾಗೂ ಮಿಕ್ಕಿಳಿದ 7 ರಾಜ್ಯಗಳು ದ್ವಿಸದನ ಪದ್ಧತಿಯನ್ನು ಅನುಸರಿಸುತ್ತವೆ. ದ್ವಿಸದನ ಪದ್ಧತಿ ಎಂದರೆ ಅದರಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎರಡನ್ನು ಹೊಂದಿರುತ್ತವೆ. ಇವನ್ನು ನೆನಪಿಟ್ಟುಕೊಳ್ಳಲಿಕ್ಕೋಸ್ಕರ ಈ ಟ್ರಿಕ್ ಅನ್ನು ತಯಾರಿಸಲಾಗಿದೆ. ಹಾಗಾದರೆ ಬನ್ನಿ, ಜಕಮ್ ಬಾಟ್ ಇನ್ನೊಂದು ಟ್ರಿಕ್ ಇದೆ. ಅದು ಯಾವುದೆಂದರೆ ಮುಖಜ್ ಭಾರತ್. ಇವೆರಡು ಲೈನ್ಗಳಲ್ಲಿ ಯಾವುದಾದರೂ ಒಂದು ಲೈನನ್ನು ನೆನಪಿಟ್ಟುಕೊಳ್ಳುವುದರ ಮೂಲಕ ನೀವು ವಿಧಾನ ಪರಿಷತ್ ಯಾವ ಯಾವ ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಹಾಗಾದರೆ ಬನ್ನಿ, ಜೆ ಎಂದರೆ ಜಮ್ಮು ಮತ್ತು ಕಾಶ್ಮೀರ್, ಎ ಎಂದರೆ ಆಂಧ್ರ ಪ್ರದೇಶ್, ಕೆ ಎಂದರೆ ಕರ್ನಾಟಕ, ಯು ಎಂದರೆ ಉತ್ತರ ಪ್ರದೇಶ್, ಎಂ ಎಂದರೆ ಮಹಾರಾಷ್ಟ್ರ, ಬಿ ಎಂದರೆ ಬಿಹಾರ್ ಮತ್ತು ಟಿ ಎಂದರೆ ತೆಲಂಗಾಣ. ಪುನರುಚ್ಚರಿಸುತ್ತಿದ್ದೇನೆ, ಜೆ ಎಂದರೆ ಜಮ್ಮು ಮತ್ತು ಕಾಶ್ಮೀರ್, ಎ ಎಂದರೆ ಆಂಧ್ರ ಪ್ರದೇಶ್, ಕೆ ಎಂದರೆ ಕರ್ನಾಟಕ, ಯು ಎಂದರೆ ಉತ್ತರ ಪ್ರದೇಶ್, ಎಂ ಎಂದರೆ ಮಹಾರಾಷ್ಟ್ರ, ಬಿ ಅಂದರೆ ಬಿಹಾರ ಹಾಗೂ ಟಿ ಅಂದರೆ ತೆಲಂಗಾಣ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.